ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವಿಂದು ಈ ವಿಡಿಯೋದಲ್ಲಿ ರೈತರ ಸಾಲ ಮನ್ನಾ ಬಗ್ಗೆ ವಿವರಿಸಿದ್ದೇವೆ ಈ ಸಾಲ ಮನ್ನಾವನ್ನ ಪಡೆದುಕೊಳ್ಳುವುದು ಹೇಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಹೊಂದಿರಬೇಕಾದ ದಾಖಲೆಗಳು ಯಾವುವು ಅರ್ಜಿದಾರರಿಗೆ ಇರಬೇಕಾದ ದಾಖಲೆಗಳೇನು ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನೀವು ಈ ಯೋಜನೆಗೆ ಅರ್ಹರೆ ಇಲ್ಲವೇ ಎಂದು ತಿಳಿದುಕೊಳ್ಳುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮ ಭಾರತ ದೇಶದ ಹಳ್ಳಿಗಳಲ್ಲಿ ವಾಸಿಸುವ ಹೆಚ್ಚಿನ ಜನರು ಕೃಷಿ ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಕಳೆಯುತ್ತಾರೆ ಹಲವು ಬಾರಿ ಅಗತ್ಯ ಬಿದ್ದಾಗ ರೈತರು ಬ್ಯಾಂಕುಗಳಿಂದ ಸಾಲ ಪಡೆಯುತ್ತಾರೆ ಇದರ ಹಿಂದೆ ಯಾವುದೇ ಕಾರಣವಿರಬಹುದು ಅದರಲ್ಲಿ ಮುಖ್ಯ ಕಾರಣ ಬೆಳೆ ನಾಶವಾಗಿದೆ ಹಾಗಾಗಿ ರೈತರ ಬೆಳೆ ಹಾಳಾಗುತ್ತದೆ ಬೆಳೆ ವೈಫಲ್ಯದಿಂದ ರೈತರು ಪಡೆದ ಸಾಲವನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲ ಆರ್ಥಿಕ ಸ್ಥಿತಿಯಿಂದ ದುರ್ಬಲರಾಗುತ್ತಾರೆ ಈ ಸಮಸ್ಯೆಗಳನ್ನು ನೋಡಿದಾಗ ಭಾರತ ಸರ್ಕಾರವು ಅನೇಕ ರೀತಿಯ ಯೋಜನೆಗಳನ್ನು ನಡೆಸುತ್ತದೆ ಮತ್ತು ರೈತರ ಸಾಲ ಮನ್ನಾ ಮಾಡಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ರೈತರಾಗಿದ್ದು ಸಾಲವನ್ನು ಪಡೆದುಕೊಂಡಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೌದು ಕಿಸಾನ್ ಖರ್ಜ್ ಮಾಫಿ ಬ್ಯಾಂಕ್ ಬ್ಯಾಂಕ್ನಿಂದ ಸಾಲ ಪಡೆದಿರುವ ರೈತ ಬಂಧುಗಳಿಗೆ ಕರ್ನಾಟಕ ಸರ್ಕಾರ ಕಿಸಾನ್ ಮಾಫಿ ಯೋಜನೆ ಆರಂಭಿಸಿದ್ದು ಈ ಯೋಜನೆಗೆ ಸೇರುವ ಮೂಲಕ ರೈತರು ಸಾಲ ಮನ್ನಾ ಮಾಡಿ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಿಕೊಳ್ಳಬಹುದು ಇಂತಹ ಪರಿಸ್ಥಿತಿಯಲ್ಲಿ ಸಾಲ ಮನ್ನಾ ಮಾಡಲು ಕಿಸಾನ್ ಮಾಫಿ ಯೋಜನೆಗೆ ನೋಂದಣಿ ಮಾಡಿಕೊಂಡ ರೈತರ ಸಾಲ ಮನ್ನಾ ಆಗಿದೆ ಈ ಯೋಜನೆಯ ಲಾಭವನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒದಗಿಸಬಹುದು ಕಿಸಾನ್ ಕರ್ಜ್ ಮಾಫಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ರೈತರ ಒಂದು ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡುತ್ತದೆ ಆದರೆ ಈ ಸಾಲವನ್ನು ಮನ್ನಾ ಮಾಡಲು ನೀವು ಈ ಯೋಜನೆಗೆ ಅರ್ಹರಾಗಿರಬೇಕು ಅದರ ನಂತರವೇ ನೀವು ಸಾಲವನ್ನು ಹೊಂದಿದ್ದರೆ ಮಾತ್ರ ಈ ಯೋಜನೆಯಡಿ ನಿಮ್ಮ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಕಿಸಾನ್ ಖರ್ಜ್ ಮಾಫಿ ಯೋಜನೆಯ ಪ್ರಯೋಜನಗಳೇನು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲ ಮನ್ನಾ ಮಾಡಲು ಕರ್ನಾಟಕದ ಸರ್ಕಾರವು ಈ ಯೋಜನೆಯನ್ನು ಪ್ರಾರಂಭಿಸಿದೆ ಕಿಸಾನ್ ಕರ್ಜ್ ಮಾಫಿ ಯೋಜನೆಯಡಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವುದಲ್ಲದೆ ಅವರ ಜೀವನ ಮಟ್ಟವು ಸುಧಾರಿಸುತ್ತದೆ ಈ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಅರ್ಹ ರೈತರ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ರೈತರ ಒಂದು ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಯೋಜನೆಯ ಲಾಭ ಪಡೆಯಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಯಾವುದೇ ವಿಧಾನಗಳನ್ನು ಪ್ರಯತ್ನಿಸುವ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗಿದೆ ಕಿಸಾನ್ ಕರ್ಜ್ ಮಾಫಿ ಪಟ್ಟಿಯಲ್ಲಿ ಹೆಸರು ಇರುವ ಎಲ್ಲ ರೈತ ಬಂಧುಗಳ ಸಾಲ ಮನ್ನವ ಮಾಡಲಾಗುವುದು ಯೋಜನೆಯ ಅಧಿಕೃತ ಪೋರ್ಟಲ್ ಕೂಡ ಬಿಡುಗಡೆಯಾಗಿದೆ ಈ ಯೋಜನೆಯ ಮೂಲಕ ನೀವು ನಿಮ್ಮ ಸಾಲ ಮನ್ನಾವನ್ನ ಮಾಡಿಕೊಳ್ಳಬಹುದಾಗಿದೆ ಇದರಿಂದ ರಾಜ್ಯದ ರೈತರ ಸಾಲವೆಂದ ಮನ್ನವಾಗಲಿದೆ ಸಾಲ ಮನ್ನಾ ಯೋಜನೆಗೆ ಅರ್ಹತೆಗಳು ಯಾವುವು ಈ ಯೋಜನೆಯಡಿ ಉತ್ತರ ಪ್ರದೇಶ ರಾಜ್ಯದ ರೈತರ ಸಾಲವನ್ನು ಮಾತ್ರ ಮನ್ನಾ ಮಾಡಲಾಗುತ್ತದೆ ಕಿಸಾನ್ ಕರ್ಜ್ ಮಾಫಿ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರು ಕನಿಷ್ಠ ಮತ್ತು ಚಿಕ್ಕವರಾಗಿರಬೇಕು ಬ್ಯಾಂಕ್ ಖಾತೆ ಮತ್ತು ಪ್ರಮುಖ ದಾಖಲೆಗಳು ರೈತರ ಬಳಿ ಲಭ್ಯವಿರಬೇಕು ರೈತ ಸಹೋದರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರಬೇಕು ಕಿಸಾನ್ ಖರ್ಜ್ ಮಾಫಿ ಪಟ್ಟಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಗಳು ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ರೈತರ ಸಾಲ ಮನ್ನಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಲಾಗುತ್ತಿದೆ ಆದ್ದರಿಂದ ಕಿಸಾನ್ ಖರ್ಜ್ ಮಾಫಿ ಪಟ್ಟಿಯನ್ನು ನೋಡುವ ಮೊದಲು ಆ ಮಾಹಿತಿಯು ನಿಮ್ಮ ರಾಜ್ಯದಿಂದ ಬಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಹಲವು ಬಾರಿ ಆಗಿದೆಯಂತೆ ಆದರೆ ಈ ವಿಡಿಯೋ ದಾಡಿಯಲ್ಲಿ ಉಲ್ಲೇಖಿಸಲಾದ ಮಾಹಿತಿಯು ಕರ್ನಾಟಕದ ರಾಜ್ಯದ ರೈತರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಹೊಂದಿರಬೇಕಾದ ದಾಖಲೆಗಳು ಯಾವುವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೆರಾಕ್ಸ್ ವಿಳಾಸ ಪುರಾವೆ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಗುರುತಿನ ಚೀಟಿಯ ಜೆರಾಕ್ಸ್ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ನಾಲ್ಕು ಫೋಟೋಗಳು ಸಾಲ ಮನ್ನಾ ಪಟ್ಟಿಯನ್ನು ನೋಡುವುದು ಹೇಗೆ ಕಿಸಾನ್ ಕರ್ಜ್ ಮಾಫಿ ಪಟ್ಟಿಯನ್ನು ನೋಡಲು ಮತ್ತು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಡಲು ಮೊದಲು ನೀವು ಅಧಿಕೃತ ವೆಬ್ಸೈಟ್ ತೆರೆಯಬೇಕು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಲೋನ್ ರಿಡೆಂಪ್ಷನ್ ಸ್ಟೇಟಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನೀವು ನಮೂದಿಸಲು ಕೇಳಲಾದ ಎಲ್ಲ ಮಾಹಿತಿಯನ್ನು ನೀವು ನಮೂದಿಸಬೇಕು ಈಗ ಲೋನ್ ರಿಡೆಂಪ್ಷನ್ ಸ್ಟೇಟಸ್ ಪೇಜ್ ನಿಮ್ಮ ಮುಂದೆ ತೆರೆದುಕೊಳ್ಳ Today.